ಸುದ್ದಿ, ಆಸ್ಕರ್ ಸುದ್ದಿ, 2023 ಆಸ್ಕರ್ ಒಂದು ಭಾರತಕ್ಕೆ ಒಂದಿತ್ತು ಗುಡ್ ನ್ಯೂಸ್. ತ್ರಿಬಲ್ ಆರ್ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಬಂದಿತ್ತು. ಬೇರೆ ಬೇರೆ ವಿಭಾಗದಲ್ಲಿ ಬೆಸ್ಟ್ ಸಿನಿಮಾ ಅಲ್ಲದೆ ಇದ್ರು ಕೂಡ ಡ್ಯಾನ್ಸು ಹಾಡಿಗೆ ತುಂಬ ಅವಾರ್ಡ್ಗಳನ್ನು ಬಂದಿತ್ತು. ಅತ್ಯುತ್ತಮ ಹಾಡು ವಿಭಾಗದಲ್ಲಿ ಆಸ್ಕರ್ ಬಂದಿತ್ತು ತೆಲುಗಿನ ತ್ರಿಬಲ್ ಆರ್ ಸಿನಿಮಾದ ನಾಟು ನಾಟು ಹಾಡಿಗೆ. ಎಂ ಎಂ ಕಿರವಾಣಿ, ಚಂದ್ರಬೋಸ್ ಅವರು ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿದ್ರು. ಇಡೀ ದೇಶ ಸಂಭ್ರಮವನ್ನು ಪಟ್ಟಿತ್ತು. ಇದೀಗ ಎಲ್ಲರ ದೃಷ್ಟಿ 2024 ಆಸ್ಕರ್ ಕಡೆ ನಡೀತಾ ಇದೆ. ಈ ಬಾರಿ ಆಸ್ಕರ್ಗೆ ಭಾರತದಿಂದ ಕಳಿಸಲಾಗುವ ಅಧಿಕೃತ ಸಿನಿಮಾ ಘೋಷಣೆ ಆಗಿದೆ ಈಗ. ಎಸ್, ಈ ಬಾರಿ ಆಸ್ಕರ್ಗೆ ಮಲಯಾಳಂನ 2008 ಅನ್ನೋ ಒಂದು ಅಧಿಕೃತ ಸಿನಿಮಾವನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. 2008 ಕೇರಳವನ್ನು ಬಾಧಿಸಿದ ಮಹಾಮಳೆ ತುಂಬ ಪ್ರವಾಹ ಆಗಿತ್ತು. ಕೇರಳದ ಜನ ಸರ್ಕಾರ ಹೇಗೆ ಒಟ್ಟಾಗಿ ಎದುರಿಸ್ತು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಸೂಪರ್ ಹಿಟ್ ಆಗಿತ್ತು 2018 ಈ ಸಿನಿಮಾ. ತಮಿಳುನಾಡು ಕೇರಳದಲ್ಲಿ ಅಲ್ಲದೆ ಇಡೀ ವಿಶ್ವಾದ್ಯಂತ ಮೆಚ್ಚುಗೆಯನ್ನು ಗಳಿಸಿತ್ತು. ಈಗ ಈ ಒಂದು ಸಿನಿಮಾ 2024 ಆಸ್ಕರ್ಗೆ ಆಯ್ಕೆ ಮಾಡಲಾಗಿದೆ. 2018 ಸಿನಿಮಾವನ್ನು ಜೂಡ್ ಜೋಸೆಫ್ ಆ್ಯಂಟೋನಿ ನಿರ್ದೇಶನ ಮಾಡಿದರು. ಸಿನಿಮಾದಲ್ಲಿ ಥಾಮಸ್, ಕುಂಚಕ್ಕು ಬೊಬನ್, ಲಾಲ್, ಆಸಿಫ್ ಅಲಿ, ವಿನೀತ್ ಶ್ರೀನಿವಾಸನ್, ಅಪರ್ಣಾ ಬಾಲ್ಮುರಳಿ, ಇನ್ನೂ ಅನೇಕ ಮಲಯಾಳಂನ ಹೆಸರಾಂತ ನಟರು ಆ್ಯಕ್ಟ್ ಮಾಡಿದ್ದಾರೆ. ಕೇವಲ 30 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿತ್ತು. ಸುಮಾರು 200 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ. ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಪ್ರವಾಹದ ದೃಶ್ಯಗಳನ್ನು ನೈಜವಾಗಿ ತೋರಿಸಿದ ಬಗ್ಗೆ ಭಾರತದ ಖ್ಯಾತ ಸಿನಿ ವಿಮರ್ಶಕರು ಇದ್ರ ಬಗ್ಗೆ ಕೊಂಡಾಡಿದರು 2018 ಸಿನಿಮಾವನ್ನು. 2018 ಈ ಸಿನಿಮಾ ಈಗ ಆಸ್ಕರ್ಗೆ ಅಧಿಕೃತವಾಗಿ ಹೋಗಿದೆ. ಇದು 3ನೇ ಮಲಯಾಳಂ ಸಿನಿಮಾ ಆಸ್ಕರ್ಗೆ ಎಂಟ್ರಿ ಕೊಡ್ತಾ ಇರೋದು. 2020 ಜಲ್ಲಿಕಟ್ಟು ಹೋಗಿತ್ತು. 2011 ಅಬುಸನ್ ಆಫ್ ಆಡಮ್ ಸಿನಿಮಾ ಹೋಗಿತ್ತು. 1997 ಮೋಹನ್ಲಾಲ್ ನಟನೆಯ ಗುರು ಸಿನಿಮಾವನ್ನು ಆಸ್ಕರ್ಗೆ ಕಳಿಸಲಾಗಿತ್ತು. ಕಳೆದ ವರ್ಷ ಗುಜರಾತ್ನ ಸಿನಿಮಾ ಚಲೋ ಶೋ, ದಿ ಲಾಸ್ಟ್ ಶೋ ಅನ್ನು ಕಳಿಸಲಾಗಿತ್ತು. ಅತ್ಯುತ್ತಮ ವಿದೇಶಿ ಸಿನಿಮಾ ವಿಭಾಗದಲ್ಲಿ ಸ್ಪರ್ಧೆ ಮಾಡಿತ್ತು, ಆದರೆ ವಿಫಲ ಆಗಿತ್ತು ಪ್ರಶಸ್ತಿ ಬರೋದಕ್ಕೆ. ತ್ರಿಬಲ್ ಆರ್ ಸಿನಿಮಾ ಭಾರತದ ಅಧಿಕೃತ ಆಯ್ಕೆ ಆಗಿರದ ಕಾರಣ ಅತ್ಯುತ್ತಮ ವಿದೇಶಿ ಸಿನಿಮಾ ವಿಭಾಗದಲ್ಲಿ ಸ್ಪರ್ಧೆ ಮಾಡೋಕ್ಕಾಗಿರಲಿಲ್ಲ. ಆದರೆ ಬೇರೆ ಬೇರೆ ವಿಭಾಗಕ್ಕೆ ಅದಕ್ಕೆ ನಾಮಿನೇಷನ್ ದೊರೆಯಲಿಲ್ಲ. ನಾಮಿನೇಷನ್ ದೊರೆತ ಅತ್ಯುತ್ತಮ ಹಾಡು ವಿಭಾಗದಲ್ಲಿ ಅದು ಆಸ್ಕರ್ ಗೆದ್ದಿತ್ತು ತ್ರಿಬಲ್ ಆರ್ ಸಿನಿಮಾ. ಈಗ 2018 ಸಿನಿಮಾ ಆಸ್ಕರ್ಗೆ ಹೋಗಿದೆ. ಆಸ್ಕರ್ ಗೆಲ್ಲಲಿ, ತುಂಬ ಅದ್ಭುತವಾದ ಸಿನಿಮಾ. ಮಲಯಾಳಂನಲ್ಲಿ, ಕನ್ನಡದಲ್ಲೂ ಸಿಗುತ್ತೆ, OTTಯಲ್ಲಿ. ತುಂಬ ಒಂದು ರೀತಿ ಎಲ್ಲರೂ, ಪ್ರತಿಯೊಬ್ಬರು ಹೀರೋನೇ. ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸಮಸ್ಯೆ ಆದಾಗ ಹೇಗೆ ಅದನ್ನ ನಾವು ಹೋರಾಟ ಮಾಡಬೇಕು, ಹೇಗೆ ಎದುರಿಸ್ಬೇಕು ಅನ್ನೋ ಒಂದು ಆನ್ಲೈನ್ ಸ್ಟೋರಿ. ತುಂಬ ಅದ್ಭುತವಾಗಿದೆ. ನೋಡಿ ಟೈಮ್ ಇದ್ದರೆ ನೀವು ಕೂಡ. 2018 ಸಿನಿಮಾ ಹೆಸರು ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ.